ನಮಸ್ತೆ ನನ್ನ ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಮಕ್ಕಳೇ, ಇವತ್ತು ನಾವು 1 5 ರವರೆಗಿನ ಅಂಕಿಗಳನ್ನು ಬರೆಯುವ ಕ್ರಮವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ನಾವು 1 ಅನ್ನು ಬರೆಯುವ ಕ್ರಮವನ್ನು ತಿಳಿದುಕೊಳ್ಳೋಣ. 1. ನನ್ನ ಕೈ ಬೆರಳುಗಳ ಚಲನೆಯನ್ನು ನೋಡಿಕೊಳ್ಳಿ ಮಕ್ಕಳೇ. ಬರೆಯುವ ಕ್ರಮ ನೋಡಿ. 1. ಈಗ ಬೀಜಗಳನ್ನು ಇಡುವ ಕ್ರಮವನ್ನು ನೋಡಿಕೊಳ್ಳಿ. ಯಾವ ರೀತಿ ಇಡ್ತಾ ಇದ್ದೇನೆ ಅಂತ ನೋಡಿಕೊಳ್ಳಿ. 1. ಈಗ 2 ಬರೆಯುವ ಕ್ರಮವನ್ನು ನೋಡಿಕೊಳ್ಳಿ. ನಾನು ಎಲ್ಲಿಂದ ಪ್ರಾರಂಭ ಮಾಡ್ತೀನಿ ಅಂತ ನೋಡಿ. 2. ಬೀಜಗಳನ್ನು ಇಡುವ ಕ್ರಮ ನೋಡಿ. 2. ಈಗ 3 ಬರೆಯುವ ಕ್ರಮ ನೋಡಿ. 3. ನಾನು ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ. ಬೀಜಗಳನ್ನು ಇಡುವ ಕ್ರಮ ನೋಡಿ. 3 ಅಂಕಿಯ ಮೇಲೆ ಬೀಜಗಳನ್ನು ಇಡುವುದನ್ನು ಸರಿಯಾಗಿ ಗಮನಿಸಿ 3 ಬರೆಯುವ ಕ್ರಮ ತಿಳಿದುಕೊಳ್ಳಿ. 3. ಈಗ 4 ಬರೆಯುವ ಕ್ರಮ ನೋಡಿ. ಕೈಯ ಬೆರಳುಗಳ ಚಲನೆಯನ್ನು ಗಮನಿಸಿ. 4. 4. ಈಗ 4 ಅಂಕೆಯ ಮೇಲೆ ನಾವು ಬೀಜಗಳನ್ನು ಇಡುವ ಕ್ರಮ ನೋಡಿಕೊಳ್ಳಿ. 4. ಈಗ 5 ಬರೆಯುವ ಕ್ರಮ ನೋಡಿ ಮಕ್ಕಳೇ. ಕೈಯ ಬೆರಳುಗಳ ಚಲನೆಯನ್ನು ನೋಡಿ. ನಾನು ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ನೋಡಿ. 5. ಈಗ 5 ಅಂಕಿಯ ಮೇಲೆ ನಾವು ಬೀಜಗಳನ್ನು ಇಡುವುದನ್ನು ಅಭ್ಯಾಸ ಮಾಡೋಣ. 5. ಮಕ್ಕಳೇ, ಈಗ ನಾನು ಕೆಲವು ಚಿತ್ರಗಳನ್ನು ತೋರಿಸ್ತೀನಿ. ಅವುಗಳು ಎಷ್ಟಿವೆ ಎಂದು ನೀವು ಎಣಿಸಿ ಹೇಳಬೇಕು. ಎಲ್ಲ ರೆಡಿ ಇದ್ದೀರಾ? ಇಲ್ಲಿ ಒಂದು ಹಣ್ಣಿನ ಚಿತ್ರ ನೋಡ್ತಾ ಇದೆ, ಕಾಣ್ತಾ ಇದೆ ಅಲ್ಲ? ನೋಡಿ ಎಷ್ಟಿದೆ. 1. ಇಲ್ಲಿ ಗುಲಾಬಿಗಳು ಕಾಣ್ತಾ ಇವೆ, ಎಷ್ಟಿವೆ? 2. ಇಲ್ಲಿ ಎಷ್ಟು ಚೆಂಡುಗಳಿವೆ ಎಣಿಸಿ ನೋಡಿ. 3. ಇಲ್ಲಿ ಎಷ್ಟು ಸೇಬು ಹಣ್ಣುಗಳಿವೆ ಎಣಿಸಿ. 4. ಇಲ್ಲಿ ಎಷ್ಟು ಚಾಕ್ಲೇಟ್ಗಳಿವೆ. 5. ಮಕ್ಕಳೇ, ಈಗ ನೀವೆಲ್ಲರೂ ನಾನು ಕೊಟ್ಟಿರುವ ಚಿತ್ರಗಳನ್ನು ಎಣಿಸಿ ಮುಂದಿನ ಬಾಕ್ಸಿನಲ್ಲಿ ಸರಿಯಾದ ಸಂಖ್ಯೆಗಳನ್ನು ತುಂಬಬೇಕು. ಎಲ್ಲ ರೆಡಿ ತಾನೇ? ಈ ಚಿತ್ರಗಳನ್ನು ನೋಡಿ, ಎಣಿಸಿ ನೀವು ಬಾಕ್ಸಿನಲ್ಲಿ ಬರೆಯಿರಿ. ಮಕ್ಕಳೇ, ನೀವೆಲ್ಲರೂ 1 5 ಅಂಕಿಗಳನ್ನು ಬರೆಯುವ ಕ್ರಮ ತಿಳ್ಕೊಂಡ್ರಿ ಅಲ್ವೇ? ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.